ರಾಮಾಯಣನೇ ನಡೆದಿಲ್ಲ ಅನ್ನೋದಾದ್ರೆ ಅದು ಕಾಲ್ಪನಿಕ ಅಂತ ಆಗುತ್ತೆ. ಸತ್ಯವನ್ನ ಹೇಳೋ ಅವಶ್ಯಕತೆ ನನ್ ಕಂಡು ಬರೋದಿಲ್ಲ. ಕಲ್ಪನೆ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಬಹುತೇಕ ರಾಮಾಯಣಗಳಲ್ಲಾಗ್ಲಿ ವಾಲಿ ಸುಗ್ರೀವನ ಹೆಂಡತಿಯನ್ನ ಅವನು ಭೋಗಿಸ್ತಾ ಅಂತ ಎಲ್ಲೂ ಬರೋದಿಲ್ಲ. ರಾಮಾಯಣ ಅನ್ನೋದನ್ನ ತುಂಬಾ ಜನ ಅವರ ದೃಷ್ಟಿಕೋನದಲ್ಲಿ ಅಥವಾ ವೈಚಾರಿಕ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಬರೆದಿದ್ದಾರೆ. ಜಗತ್ತಿನಲ್ಲಿ ಈಗ ಮಿಥ್ಯೆ ಇದೆ, ಅಲೌಕಿಕತೆ ಇದೆ, ಪ್ರಕ್ಷಿಪ್ತತೆಗಳಿದಾವೆ, ಅವನ್ನೆಲ್ಲ ಹೋಗ್ಲಾಡಿಸಿ ರಾಮಾಯಣ ಅಂತ ಅಂದ್ರೆ ಈ ರೀತಿಯಾಗಿ ಒಂದು ನಡೆದಿದೆ. ಕೃತಿ ಬರಿಬೇಕಾದ್ರೆ ಸರ್, ನೀವು ಹೇಳಿದಾಗೆ ವೈಚಾರಿಕವಾಗಿ ಅದನ್ನೆಲ್ಲ ಥಿಂಕ್ ಮಾಡ್ಬೇಕಾದ್ರೆ ನಿಮ್ ಜೊತೆ ಯಾರೋ ಅದ್ರ ಬಗ್ಗೆ ಮಾತಾಡ್ಬೇಕು, ಅಥವಾ ನಿಮ್ಗೆ ಮಾರ್ಗದರ್ಶಕರಾಗೋ ಅಥವಾ ಒಡನಾಡಿಗಳಾಗೋ ಯಾರೋ ಇರ್ಬೇಕಾಗುತ್ತೆ. ಆ ವಾತಾವರಣ ನೀವು ಹೇಗೆ ಕಟ್ಕೊಂಡ್ರಿ ಸರ್? ಕೆಲವೊಂದನ್ನು ಒಪ್ತಾರೆ ನನ್ನ ಅನಿಸಿಕೆಗಳನ್ನ, ಕೆಲವೊಂದನ್ನು ಒಪ್ಪಲ್ಲ, ಕ್ರಿಟಿಸೈಸ್ ಮಾಡ್ತಾರೆ. ಮೇಘದೂತ ಕಾವ್ಯದ ಬಗ್ಗೆ ಬಂದಿರೋ ಅನೇಕ ಕೃತಿಗಳನ್ನ ನಾನು ನೋಡಿದೆ. ಆದ್ರೆ ಯಾವುದೋ ನನಗಂತ ಅಂದ್ರೆ ನಾನು ಯಾವ ರೀತಿ ಜನಗಳಿಗೆ ಹೇಳಬೇಕು ಅನ್ನೋದಲ್ಲಿ ನನಗೆ ಕಂಡು ಬರಲಿಲ್ಲ. ಇದು ಯಕ್ಷ ಯಕ್ಷಿಯರ ಪ್ರೇಮ ಕಥೆ, ಅವರ ವಿರಹ ವೇದನೆ ಅಂತ ಅನಿಸುತ್ತೆ. ಆದರೆ ಒಳಾರ್ಥದಲ್ಲಿ ಬೇರೆ ಅರ್ಥಗಳು, ಬಹಳಷ್ಟು ಅರ್ಥಗಳು, ಗೂಢಾರ್ಥಗಳು ಅಲ್ಲಿ ಒದಗಿದ್ದಾವೆ.